ದೇವರನ್ನ ನಂಬದೆ ಇರೋರು ಯಾರಿದ್ದಾರೆ ಹೇಳಿ? ದೇವಸ್ಥಾನಕ್ಕೆ ಹೋದಾಗ ಕೈಯಲ್ಲಿ ಅಗರಬತ್ತಿ ಜೊತೆ ಪೂಜೆ ಸಾಮಾನು ಇದ್ರೇನೆ ಸಮಾಧಾನ. ಹೀಗಾಗಿ ಈ ಅಗರಬತ್ತಿ ಉದ್ಯಮ ಮಾಡಿದ್ರೆ ನಿಮಗೇನು ಲಾಸಿಲ್ಲ. ಇದೇ ಜಾಡು ಹಿಡಿದ ವ್ಯಕ್ತಿಯೊಬ್ಬ ಸದ್ಯ ಸಾಧಕರ ಲಿಸ್ಟ್ನಲ್ಲಿದ್ದಾನೆ. ಇವರ ಸ್ಟೋರಿ ತೋರಿಸ್ತೀವಿ ನೋಡಿ. ಪ್ರತಿದಿನ ಬೆಳಗ್ಗೆ ಹಾಗೂ ಸಂಜೆ ಪ್ರತಿಯೊಬ್ಬ ಹಿಂದೂ ಮನೆಯಲ್ಲಿ ದೇವಸ್ಥಾನದಲ್ಲಿ ಅಗರಬತ್ತಿ ಸವಾಸನೆ ಹೊರಬರ್ತಿರುತ್ತೆ. ಹಬ್ಬದ ಸಮಯದಲ್ಲಿ ಈ ಅಗರಬತ್ತಿಗೆ ಬೇಡಿಕೆ ಹೆಚ್ಚು. ಜನರು ಸುವಾಸನೆಯುಳ್ಳ ಹಾಗೂ ಕೆಮಿಕಲ್ ಇಲ್ಲದ ಅಗರಬತ್ತಿಯನ್ನು ಹೆಚ್ಚು ಇಷ್ಟಪಡ್ತಾರೆ. ಈಗ ಮಾರುಕಟ್ಟೆಯಲ್ಲಿ ತರಹೇವಾರಿ ರೀತಿಯ ಅಗರಬತ್ತಿಯನ್ನು ನೀವು ನೋಡಬಹುದು. ಮಾರುಕಟ್ಟೆಯಲ್ಲಿ ಎಷ್ಟೇ ಅಗರಬತ್ತಿ ಇದ್ದರೂ ಅದಕ್ಕೆ ಬೇಡಿಕೆ ಕೂಡ ಹೆಚ್ಚೇ ಇದೆ. ಮನೆಯಲ್ಲಿ ಅತಿ ಕಡಿಮೆ ಬೆಲೆಗೆ ಶುರು ಮಾಡಬಹುದಾದ ಉದ್ಯಮದಲ್ಲಿ ಈ ಅಗರಬತ್ತಿ ಬಿಸ್ನೆಸ್ ಕೂಡ ಒಂದು. ಇದಕ್ಕೆ ಹೆಚ್ಚಿನ ಬಂಡವಾಳದ ಅಗತ್ಯವಿಲ್ಲ. ಮಹಿಳೆಯರು ಕೂಡ ಸಣ್ಣ ಪ್ರಮಾಣದಲ್ಲಿ ಅಗರಬತ್ತಿ ತಯಾರಿಸಿ ಅದನ್ನು ಮಾರಾಟ ಮಾಡಿ ಸ್ವಾವಲಂಬಿ ಜೀವನ ನಡೆಸುತ್ತಿರುವವರಿದ್ದಾರೆ. ಅಗರಬತ್ತಿ ತಯಾರಿ ಬಗ್ಗೆ ಅನೇಕ ಸಂಸ್ಥೆಗಳು ಮಕ್ಕಳಿಗೆ ತರಬೇತಿ ಕೂಡ ನೀಡುತ್ತವೆ. ಕೋಟ್ಯಾಂತರ ಮೌಲ್ಯದ ಮಾರುಕಟ್ಟೆಯನ್ನು ಅಗರಬತ್ತಿ ಕಬಳಿಸಿಕೊಂಡಿದೆ. ಅಗರಬತ್ತಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಜನರಲ್ಲಿ ಪವನ್ ಕುಮಾರ್ ಕೂಡ ಒಬ್ಬರು. ಲಕ್ಷ್ಮಿ ಗ್ರೂಪ್ ಹೆಸರಲ್ಲಿ ಅಗರಬತ್ತಿ ತಯಾರಿಸುತ್ತಿರುವ ಅವರ ಕೆಲಸ ಅನೇಕರಿಗೆ ಸ್ಫೂರ್ತಿಯೇ. ಪವನ್ ಕುಮಾರ್ ಜಾರ್ಖಂಡದ ಬೊಕಾರೋ ಚಾಸ್ ಶಿವಪುರಿ ಕಾಲೋನಿಯ ನಿವಾಸಿ. ಅವರು ಅಗರಬತ್ತಿ ತಯಾರಿಸಿ ಬರೀ ತಮ್ಮ ಜೀವನವನ್ನು ಮಾತ್ರ ಅಲ್ಲ, ಅನೇಕ ಮಹಿಳೆಯರ ಜೀವನವನ್ನು ಆರ್ಥಿಕವಾಗಿ ಭದ್ರಗೊಳಿಸಿದ್ದಾರೆ. ಪವನ್ ಕುಮಾರ್ ಅವರ ತಂದೆಯಿಂದ ವ್ಯಾಪಾರದ ಕಲೆ ಕಲಿತು ಅವರ ತಂದೆ ವಿನೋದ್ ಪ್ರಸಾದ್ ಸಕ್ಕರೆ ಮಿಠಾಯಿ ಮತ್ತು ಏಲಕ್ಕಿ ಸೇರಿದಂತೆ ಆಹಾರಕ್ಕೆ ಸಂಬಂಧಿಸಿದ ವ್ಯಾಪಾರವನ್ನು ನಡೆಸ್ತಿದ್ರು. ಆದರೆ ಪವನ್ ಕುಮಾರ್ ಆಹಾರದ ಬದಲು ಅಗರಬತ್ತಿ ಕ್ಷೇತ್ರಕ್ಕೆ ಸಾಗಿದ್ರು. ಸತತ ಶ್ರಮದ ನಂತರ ಪವನ್ ಕುಮಾರ್ ಅಗರಬತ್ತಿ ವ್ಯಾಪಾರದಲ್ಲಿ ಯಶಸ್ಸು ಕಂಡಿದ್ದಾರೆ. ಪವನ್ ಕುಮಾರ್ 21 ವರ್ಷಗಳ ಹಿಂದೆಯೇ ತಮ್ಮ ಮನೆಯಲ್ಲಿ ಅಗರಬತ್ತಿ ತಯಾರಿಕೆ ಶುರು ಮಾಡಿದ್ರು. ಸಣ್ಣ ಪ್ರಮಾಣದಲ್ಲಿ ಅಗರಬತ್ತಿ ತಯಾರಿಸುತ್ತಿದ್ದ ಅವರು ಅದನ್ನು ಸ್ಥಳೀಯ ಮಾರುಕಟ್ಟೆಗೆ ಹೋಗಿ ಮಾರಾಟ ಮಾಡ್ತಿದ್ರು. ಆದರೀಗ ಅವರು ತಯಾರಿಸಿದ ಅಗರಬತ್ತಿ ಸ್ಥಳೀಯ ಪಟ್ಟಣವಲ್ಲದೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಿದೆ. ಪವನ್ ಕುಮಾರ್ ತಮ್ಮ ಅಗರಬತ್ತಿ ಕಂಪನಿಯಲ್ಲಿ ಪ್ರತಿದಿನ 200-300 ಡಜನ್ ಅಗರಬತ್ತಿಗಳನ್ನು ತಯಾರಿಸುತ್ತಿದ್ದಾರೆ. ಜಾರ್ಖಂಡ್, ಬಿಹಾರ್ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಿಗೂ ಇವರ ಅಗರಬತ್ತಿ ಹೋಗ್ತಿದೆ. ಪವನ್ ಕುಮಾರ್ ವ್ಯವಹಾರ ದೊಡ್ಡ ಮಟ್ಟದಲ್ಲಿದೆ. ಅವರು 12-15 ಲಕ್ಷ ರೂಪಾಯಿ ಮೌಲ್ಯದ ಅಗರಬತ್ತಿಯನ್ನು ಪ್ರತಿ ತಿಂಗಳು ಮಾರಾಟ ಮಾಡುತ್ತಿದ್ದಾರೆ. ಪವನ್ ಕುಮಾರ್ ತಮ್ಮ ಕಂಪನಿಯಲ್ಲಿ 8 ಮಹಿಳೆಯರಿಗೆ ಕೆಲಸ ನೀಡಿದ್ದಾರೆ. ಪವನ್ ಕುಮಾರ್ ಅವರು ಅಗರಬತ್ತಿಗೆ ಕಡ್ಡಿ, ಮರದ ಪುಡಿ, ಕಲ್ಲಿದ್ದಲಿನ ಪುಡಿ ಸೇರಿದಂತೆ ಕೆಲ ವಸ್ತುಗಳನ್ನು ಬಳಸುವುದಾಗಿ ಹೇಳಿದ್ದಾರೆ. ಅಗರಬತ್ತಿ ತಯಾರಿಸಿದ ನಂತರ ಅದನ್ನು ಯಂತ್ರದ ಸಹಾಯದಿಂದ ಪ್ಯಾಕ್ ಮಾಡ್ತಾರೆ. ಈಗ ಜನರಿಗೆ ದಿಢೀರ್ ಆದಾಯ ಬೇಕು. ಆದರೆ ಯಾವುದೇ ವ್ಯವಹಾರದಲ್ಲಿ ದಿಢೀರ್ ಲಾಭ ಸಾಧ್ಯವಿಲ್ಲ. ಸತತ ಶ್ರಮ ಹಾಗೂ ಶ್ರದ್ಧೆ ಮುಖ್ಯ ಆಗುತ್ತೆ. ಗುಣಮಟ್ಟದ ಉತ್ಪನ್ನಗಳಿಗೆ ಸದಾ ಬೇಡಿಕೆ ಇರುತ್ತದೆ. ಸತತ 21 ವರ್ಷಗಳಿಂದ ಇದೇ ಕೆಲಸ ಮಾಡ್ತಾ ಬಂದರು. ಗುಣಮಟ್ಟದಲ್ಲಿ ರಾಜಿ ಆಗದ ಹಾಗೂ ಕೆಲಸದಲ್ಲಿ ಬೇಸರಗೊಳ್ಳದ ಪವನ್ ಸತತ ಪರಿಶ್ರಮ ಬಹಳ ಮುಖ್ಯ ಅಂತ ಯುವ ಉದ್ಯಮಿಗಳಿಗೆ ಕಿವಿಮಾತು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.